ನಾವು ಸದ್ಯ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಈ ಬಾರಿ ಈ ತಾಯಿಯ ಆಶೀರ್ವಾದ ಯಾರ ಮೇಲೆ ಇದೆ, ಯಾವ ಪಕ್ಷದ ಮೇಲೆ ಇದೆ, ಇಲ್ಲಿನ ಶಾಸಕರ ಬಗ್ಗೆ ಜನಾಭಿಪ್ರಾಯ ಏನಿದೆ, ಮತದಾರರು ಏನ್ ಹೇಳ್ತಾರೆ, ಮತ್ತೆ ಜನರ ನಾಡಿ ಮಿಡಿತ ಏನಿದೆ, ಇಲ್ಲಿನ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಜನ ಏನ್ ಹೇಳ್ತಾರೆ, ಶಾಸಕರ ಬಗ್ಗೆ ಒಲಿವಿದೆಯಾ ಇಲ್ಲ ಬೇರೆ ಪಕ್ಷದ ಬಗ್ಗೆ ಒಲಿವಿದೆಯಾ, ಪಕ್ಷ ನೋಡಿ ಓಟ್ ಹಾಕ್ತಾರಾ ಇಲ್ಲ ವ್ಯಕ್ತಿ ನೋಡಿ ಓಟ್ ಹಾಕ್ತಾರಾ, ಅಭಿವೃದ್ಧಿಯನ್ನ ನೋಡಿ ಮತಯಾಚನೆಯನ್ನ ಮಾಡ್ತಾರ ಅನ್ನೋದ್ರ ಬಗ್ಗೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನರ ಅಭಿಪ್ರಾಯವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪವರ್ ಟಿವಿ ಇವತ್ತು ಸಮೀಕ್ಷೆ ಮಾಡೋದಕ್ಕೆ ಬಂದಿದ್ದೇವೆ. ಬನ್ನಿ, ತಾಯಿಯ ಆಶೀರ್ವಾದ ಯಾರ ಮೇಲಿದೆ, ಜನರ ಆಶೀರ್ವಾದ ಯಾವ ಪಕ್ಷ ಇಲ್ಲ ಅಭ್ಯರ್ಥಿಯ ಮೇಲೆ ಅನ್ನೋದನ್ನ ಜನರ ಮಾತಲ್ಲೇ ಕೇಳಿ ತಿಳಿಯೋಣ. ಸದ್ಯ ನಾನೀಗ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ರಾಜೇಶ್ವರಿ ವಾರ್ಡ್ ಕೂಡ ಇದು. ಹಾಗಾಗಿ ಈ ವಾರ್ಡ್ನಲ್ಲಿ ಜನರ ಅಭಿಪ್ರಾಯ ಏನಿದೆ, ಶಾಸಕರ ಬಗ್ಗೆ ಏನು ಹೇಳ್ತಾರೆ, ಯಾವ ಪಕ್ಷದ ಮೇಲೆ ಜನಾಭಿಪ್ರಾಯ ಇದೆ ಅನ್ನೋದನ್ನು ಕೇಳೋಣ. ಇಲ್ಲಿ ಒಂದು ಹೋಟೆಲ್ಗೆ ಹೋಗ್ತೀನಿ. ಬೆಳಗ್ಗೆ ತಿಂಡಿಗೆ ಒಂದಷ್ಟು ಜನ, ಸಾಕಷ್ಟು ಜನ ಗ್ರಾಹಕರು ಬಂದಿರ್ತಾರೆ. ಹೋಟೆಲ್ ಮಾಲೀಕರು ಏನು ಹೇಳ್ತಾರೆ, ಇಲ್ಲಿ ಬಂದಂಥ ಸ್ಥಳೀಯರು ಏನು ಹೇಳ್ತಾರೆ ಅನ್ನೋದನ್ನ ಅವರಿಂದ ಕೇಳಿ ತಿಳಿಯೋಣ. ಬನ್ನಿ, ಈಗ ನೀವು ಓಟ್ ಹಾಕ್ಬೇಕಾರೆ ಏನ್ ಪಾರ್ಟಿ ನೋಡಿ ಹಾಕ್ತೀರಾ ಇಲ್ಲ ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ? ಇಲ್ಲ, ವ್ಯಕ್ತಿ ನೋಡ್ಬಿಟ್ಟು ಹಾಕ್ತೀನಿ, ಯಾವ ತರ ಇದೆ ಹೆಂಗೆ ಇದೆ ಅದು ನೋಡೋಣ. ಈಗ ನೀವು ಓಟ್ ಹಾಕ್ಬೇಕಾರೆ ಏನ್ ಕ್ಯಾಂಡಿಡೇಟ್ ನೋಡ್ತೀರಾ, ಪಾರ್ಟಿ ನೋಡಿ ಓಟ್ ಹಾಕ್ತೀರಾ? ಕಾಂಗ್ರೆಸ್ ಹಾಕೋದು. ಓಕೆ, ಥ್ಯಾಂಕ್ ಯು ಸರ್. ಈಗ ಓಟ್ ಹಾಕ್ಬೇಕಾರೆ ನೀವು ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕ್ತೀರಾ ಇಲ್ಲ ಪಾರ್ಟಿ ನೋಡಿ ಓಟ್ ಹಾಕ್ತೀರಾ? ಪಾರ್ಟಿ ನೋಡಲ್ಲ. ಪಾರ್ಟಿ ನೋಡಲ್ಲ, ಕ್ಯಾಂಡಿಡೇಟ್ ಯಾರು ಡೆವಲಪ್ಮೆಂಟ್ ಮಾಡ್ತಾರೆ ಅವ್ರಿಗೆ ಓಟ್. ಥ್ಯಾಂಕ್ ಯು, ಒಳ್ಳೇದಾಗಿ ಸರ್. ಸರ್, ನೀವು ಓಟ್ ಮಾಡ್ಬೇಕಾರೆ ಏನ್ ಕ್ಯಾಂಡಿಡೇಟ್ ನೋಡ್ತೀರಾ ಇಲ್ಲ ಡೆವಲಪ್ ಇದು ಪಾರ್ಟಿ ನೋಡಿ ಓಟ್ ಹಾಕ್ತೀರಾ? ನಾವು ಕ್ಯಾಂಡಿಡೇಟ್ ನೋಡೇ ಓಟ್ ಹಾಕ್ತೀವಿ. ಹೌದೌದು. ಈಗ ನಿಮ್ಮಲ್ಲಿ ಇದ್ದಂತ ಹಳೆ ಶಾಸಕ ಕೆಲಸ ಮಾಡಿದಾರ ಅನ್ಸುತ್ತಾ? ಸರ್, ಆದಷ್ಟು ಇನ್ನು ಮಾಡುವಷ್ಟಿದೆ, ಆದ್ರೂ ಮಾಡಿದ್ದೀವಿ ಅಂತ ಪ್ರಚಾರ ತಗೊಳ್ತಾ ಇದ್ದಾರೆ. ಆದಷ್ಟು ಕೆಲಸ ಮಾಡೋದಿದೆ. ಪವರ್ ಟಿವಿ? ಹಾಂ, ಎಸ್ ಸರ್, ಪವರ್ ಟಿವಿ ನೋಡ್ತೀರಾ? ಪವರ್ ಟಿವಿ ನಂದು ಫೇವರೇಟೇ. ಪವರ್ ಟಿವಿ ಸೂಪರ್, ಇರೋ ವಿಷಯ ಇದ್ದಂಗೆ ಹೇಳ್ತಾರಲ್ಲ. ಈ ಪವರ್ ಟಿವಿ ನ್ಯೂಸ್ ಅಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೋಬೇಕಾ ಇನ್ನು? ಇಲ್ಲ, ಈಗ ಮಾಡ್ತಾ ಇರೋದು. ಸರ್, ಪವರ್ ಟಿವಿ ಪವರ್ಫುಲ್ ಆಗಿ ಬರ್ತಿದ್ಯಾ? ಎಸ್. ಥ್ಯಾಂಕ್ ಯು ಸರ್. ಈಗ ಎಲೆಕ್ಷನ್ ಬರ್ತಿದೆ, ನೇರವಾಗಿ ವಿಚಾರಕ್ಕೆ ಬರ್ತೀನಿ. ನೀವು ಓಟ್ ಮಾಡ್ಬೇಕಾರೆ ಏನ್ ಕ್ಯಾಂಡಿಡೇಟ್ ನೋಡ್ತೀರಾ ಇಲ್ಲ ಅಂದ್ರೆ ಪಾರ್ಟಿ ನೋಡಿ ಓಟ್ ಹಾಕ್ತೀರಾ? ಪಾರ್ಟಿ ನೋಡಿ ಹಾಕ್ತೀನಿ. ಪಾರ್ಟಿ ಹಂಗಾರೆ ನಿಮ್ಮ ಪ್ರಕಾರ ಯಾವ ಪಾರ್ಟಿ ಅಧಿಕಾರಕ್ಕೆ ಬರಬೇಕು? ಇಲ್ಲಿ ನಮ್ಮ ಸ್ಟೇಟಲ್ಲಿ ಲೋಕಲ್ ಪಾರ್ಟಿ ಬಂದರೆ ಒಳ್ಳೆಯದು. ಲೋಕಲ್ ಅಂದರೆ ಪ್ರಾದೇಶಿಕ ಪಕ್ಷ? ಪ್ರಾದೇಶಿಕ ಪಕ್ಷಕ್ಕೆ ಪ್ರಾವಿಧಾನ ಕೊಡಬೇಕು. ಜೆ ಡಿ ಎಸ್ಗೆ ನಿಮ್ಮ ಮತ? ಮತ. ಓಕೆ, ಸೂಪರ್, ಗೊತ್ತಾಯ್ತು. ಕುಮಾರಸ್ವಾಮಿ ಆಡಳಿತ ಬಗ್ಗೆ ಏನನ್ಸುತ್ತೆ ನಿಮಗೆ? ಸೂಪರ್ ಸೂಪರ್. ನಗರ ಎಷ್ಟು ಬೆಳೀತಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಬೆಂಗಳೂರಿನಲ್ಲಿ ಜನಸಂಖ್ಯೆ ಕೂಡ ಹೆಚ್ಚಾಗ್ತದೆ. ಇದಕ್ಕೆ ಸಾಕ್ಷಿ ಅನ್ನುವಂತೆ ಬೆಂಗಳೂರಿನಲ್ಲಿ ಪ್ರಮುಖವಾದಂತಹ ಕ್ಷೇತ್ರಗಳಲ್ಲಿ ಆರ್ ಆರ್ ನಗರ ಕೂಡ ಒಂದು. ಮುಂಚೆ 9 ವಾರ್ಡ್ಗಳಿತ್ತು, ಈಗ ಡಿಲಿಮಿಟೇಷನ್ ಆದ ನಂತರ ಈಗ 14 ವಾರ್ಡ್ಗಳಾಗಿದೆ. ಇಲ್ಲಿ ಜನಸಂಖ್ಯೆಗೂ ಕೂಡ ಏನು ಕಮ್ಮಿ ಇಲ್ಲ, ಸುಮಾರು 460,000 ಜನ ಬಹುದೊಡ್ಡ ಇರುವಂಥ ಜನಸಂಖ್ಯೆ ಇರುವಂಥ ಕ್ಷೇತ್ರ ಕೂಡ ಹೌದು. ಮತ್ತು ಪ್ರಮುಖವಾಗಿ ಆರ್ ಆರ್ ನಗರದ ಸ್ಪೆಷಾಲಿಟಿ ಏನಂತಂದರೆ, ಈ ಕಡೆ ರಿಂಗ್ ರೋಡಿಂದ ಬಿ ಎಲ್ಲು ಏನು ಈ ಕಡೆ ನಾಯಂಡಳ್ಳಿ ಆಗ ಏನಿದೆ ಆರ್ ಆರ್ ಆರ್ಚಿಂದ ಆ ಕಡೆ ಗೊರಗುಂಟೆಪಾಳ್ಯ ಸೇರಿದಂತೆ ಬಿ ಎಲ್ವರೆಗೂ ಆ ಕಡೆ ಒಂದು ರಿಂಗ್ ರೋಡ್ ಬರುತ್ತಲ್ಲ ಅಲ್ಲಿವರೆಗೂ ಇರುವ ವಿಶಾಲವಾದಂಥ ಕ್ಷೇತ್ರ ಕೂಡ ಇದಾಗಿದೆ. ಹಾಗಾಗಿ ಇಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ಇಲ್ಲಿ ಒಂದು ವಾಹನ ದಟ್ಟಣೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿರುತ್ತೆ. ಈಗ ನೋಡ್ಬೋದು, ಇದು ಮೈಸೂರು ರಸ್ತೆ ಕೂಡ, ಈಗ ದಶಪಥ ರಸ್ತೆ ಕೂಡ ಆಗಿದೆ. ಹಾಗಾಗಿ ಆ ದಶಪಥ ರಸ್ತೆಗೆ ಹೋಗ್ಬೇಕಾದ್ರೆ ಸಾಕಷ್ಟು ವೆಹಿಕಲ್ಸು, ಲಕ್ಷಾಂತರ ವೆಹಿಕಲ್ಸು ಈ ರಸ್ತೆಯಲ್ಲಿ ಪ್ರತಿದಿನ ಸಂಚಾರ ಮಾಡ್ತವೆ. ಹಾಗಾಗಿ ವಾಹನ ದಟ್ಟಣೆ ಆಗಬಾರ್ದಂತೆ ಬಿಟ್ಟು ಮೆಟ್ರೋ ಬಂತು ಈ ರಸ್ತೆಯಲ್ಲಿ. ಅದೇ ರೀತಿಯಾಗಿ ಫ್ಲೇಓವರ್ಗಳಾಯಿತು, ಅಂಡರ್ ಪಾಸ್ ಆಯಿತು, ರಿಂಗ್ ರೋಡ್ಗಳಾಯಿತು, ಎಲ್ಲ ಆಯಿತು. ಈಗ ಆರ್ ಆರ್ ಏನು ಆರ್ಚ್ ಏನಿದೆ, ಈ ಆರ್ಚ್ ಹತ್ರ ಒಂದು ಪ್ರಮುಖವಾದಂಥ ಪ್ರಸಿದ್ಧವಾದಂಥ ನಗರಗೆ ಗೋಪಾಲನ್ ಮಾಲ್ ಕೂಡ ಇದೆ. ಈ ಮಾಲ್ನಲ್ಲೂ ಕೂಡ ಸಾಕಷ್ಟು ಜನ ಶಾಪಿಂಗ್ ಆಗಿ ಬರ್ತಾರೆ, ಇಲ್ಲಿನ ವೋಟರ್ಸು ಬರ್ತಾರೆ, ಬೇರೆ ಕಡೆಯವರು ಬರ್ತಾರೆ. ಹಾಗಾಗಿ ಇಲ್ಲಿ ಒಂದು ವಾಹನ ದಟ್ಟಣೆ ಹೆಚ್ಚಾಗಬಾರ್ದು ಅಂತ ಹೇಳ್ಬಿಟ್ಟು, ಸುಗಮ ಸಂಚಾರಕ್ಕೆ ಅಂತ ಹೇಳ್ಬಿಟ್ಟು ಬಿ ಬಿ ಎಂ ಪಿಯಿಂದನೂ ಕೂಡ ಇಲ್ಲಿಂದ ಫ್ಲೇಓವರನ್ನು ಕೂಡ ಈ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದರೆ ಈ ಕಾಮಗಾರಿ ಕೂಡ ನೋಡ್ತಾ ಇರ್ಬೋದು. ಹಾಗಾಗಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಇಲ್ಲಿನ ಶಾಸಕರು ಆಲ್ರೆಡಿ, ಈಗ ಸಚಿವರು ಕೂಡ ಆಗಿದ್ದಾರೆ, ತೋಟಗಾರಿಕಾ ಸಚಿವರಾಗಿದ್ದಾರೆ, ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಹಾಗಾಗಿ ಇಲ್ಲಿನ ಮುನ್ರತ್ನಂ ಬಗ್ಗೆ ಜನ ಮತದಾರರು ಏನು ಹೇಳ್ತಾರೆ, ಮತ್ತು ಇಲ್ಲಿನ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾರೆ. ಈಗ ಹೊಸದಾಗಿ ಏನು ಈಗ ಮತ್ತೆ ಚುನಾವಣೆ ಬರ್ತಾಯಿದೆ, ಸಾರ್ವತ್ರಿಕ ಚುನಾವಣೆ, ಆ ಚುನಾವಣೆಯಲ್ಲಿ ಪಕ್ಷ ನೋಡ್ತಾರಾ, ವ್ಯಕ್ತಿ ನೋಡ್ತಾರಾ, ಇಲ್ಲಾಂತಂದರೆ ಬೇರೆ ಇನ್ನೇನಾದರೂ ಅಭಿವೃದ್ಧಿ ಕೆಲಸಗಳನ್ನು ಬಯಸಿ ಓಟ್ ಹಾಕ್ತಾರ ಅನ್ನೋದನ್ನ ಆ ಜನರ ಬಳಿ ಕೇಳೋಣ. ಬನ್ನಿ, ಹಾಂ.
ನೀವು ಓಟ್ ಹಾಕ್ಬೇಕಾದ್ರೆ ಏನ್ ನೋಡಿ ಓಟ್ ಹಾಕ್ತೀವಿ ಸರ್? ಪಾರ್ಟಿ ನೋಡ್ತೀರಾ, ಕ್ಯಾಂಡಿಡೇಟ್ ನೋಡ್ತೀರಾ? ವ್ಯಕ್ತಿತ್ವ ನೋಡಿ ಹಾಕ್ಬೇಕು. ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಯಾರು ಡೆವಲಪ್ಮೆಂಟ್ಗೆ ವರ್ಕ್ ಮಾಡ್ತಾರೆ ಅವ್ರಿಗೆ. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆದಾಗ್ಲಿ ಸರ್. ತಮ್ಮ ಹೆಸರು? ಲೋಕೇಶ್ ಅಂತ. ನೀವು ಓಟ್ ಹಾಕ್ಬೇಕಾದ್ರೆ ಏನ್ ಪಾರ್ಟಿ ನೋಡ್ತೀರಾ, ಕ್ಯಾಂಡಿಡೇಟ್ ನೋಡ್ತೀರಾ? ಪಾರ್ಟಿ ನೋಡ್ತೀವಿ. ಪಾರ್ಟಿ ನೋಡ್ತೀರಾ? ಈ ಸಲ ಓಟ್ ಬರ್ತಿದೆ ಎಲೆಕ್ಷನ್, ಏನ್ ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕ್ತೀರಾ, ಪಾರ್ಟಿ ನೋಡಿ ಓಟ್ ಹಾಕ್ತೀರಾ, ಇಲ್ಲ ನಿಮ್ ಯಜಮಾನ್ ಯಾರು ಹೇಳ್ತಾರೆ ಅವ್ರಿಗೆ ಓಟ್ ಹಾಕ್ತೀರಾ? ನಮ್ ಇಷ್ಟ ಏನ್ ಬರ್ತದೆ ಅದಕ್ಕೆ ಹಾಕ್ತೀರಿ. ಅಮ್ಮ ನಮಸ್ತೆ. ಏನಮ್ಮ ಓಟ್ ಹಾಕ್ಬೇಕಾದ್ರೆ ಏನ್ ನೋಡಿ ಓಟ್ ಹಾಕ್ತೀರಾ? ನಮ್ದೊಂದು ಹಕ್ಕ ಐತೆ, ಹಾಕ್ತಿವಿ ಅಷ್ಟೇನೆ. ನಮ್ಗೆ ಇಷ್ಟ ಯಾವ್ದು ಬರ್ತದೆ ಅವ್ರಿಗೆ ಹಾಕ್ತಿವಿ. ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಪ್ರಸಿದ್ಧವಂತ ವಿಶ್ವವಿದ್ಯಾಲಯ ಇದೆ. ಇದು ಇಡೀ ದೇಶಕ್ಕೆ ಮಾದರಿ ಕೂಡ ಹೌದು. ಸುಮಾರು 1,000 ಎಕರೆ ವಿಸ್ತೀರ್ಣ ಇರುವಂತ ಮತ್ತೆ ಪ್ರಜ್ಞಾವಂತ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ಮತ್ತು ಪದವೀಧರರು ಇರುವಂತ ವಿಶ್ವವಿದ್ಯಾಲಯ. ಇಲ್ಲಿ ಸಾಕಷ್ಟು ಜನ ಹೆಸರುವಾಸಿ ಇದ್ದಂತ ಪ್ರಾಧ್ಯಾಪಕರು ಇದ್ದಾರೆ, ಕುಲಪತಿಗಳಿದ್ದಾರೆ, ಕುಲ ಸಚಿವರು ಕೂಡ ಇದ್ದಾರೆ. ಹಾಗಾಗಿ ಇಲ್ಲಿ ಒಂದಷ್ಟು ಜನ ಪ್ರಜ್ಞಾವಂತ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಇಲ್ಲೇ ಕೆಲಸ ಮಾಡ್ತಿರುವಂತ ಅಂಗಡಿ ಇಟ್ಕೊಂಡು ಸುಮಾರು ವರ್ಷಗಳಿಂದ ಇಲ್ಲೇ ಜೀವನ ಮಾಡ್ತಿರುವಂಥವ್ರು ಇದ್ದಾರೆ. ಅವ್ರನ್ನ ಕೂಡ ನಾವು ಮಾತಾಡ್ಸೋಣ. ಈಗ ಎಲೆಕ್ಷನ್ ಬರ್ತಾ ಇದೆ, ತಮ್ಮದು ಕೂಡ ಓಟ್ ಇದೆ. ಓಟ್ ಹಾಕ್ಬೇಕಾದ್ರೆ ಏನು ನೋಡಿ ಓಟ್ ಹಾಕ್ತೀರಾ ನೀವು? ಕ್ಯಾಂಡಿಡೇಟ್ ನೋಡ್ತೀರಾ, ಪಾರ್ಟಿ ನೋಡ್ತೀರಾ? ಕ್ಯಾಂಡಿಡೇಟ್ ನೋಡಿ ಹಾಕ್ತೀವಿ, ಪಾರ್ಟಿ ನೋಡಿ. ಹಾಂ, ಈಗ ಅವಾಗ ಜ್ಞಾನ ಬರ್ತೀವಿ ನೋಡಿದಾಗ ಸುತ್ತಮುತ್ತ ಈಗ ಉಳ್ಳಾಳ ನೋಡಿರ್ತೀರ, ಆರ್ ಆರ್ ನಗರ ನೋಡಿರ್ತೀರ. ಯಾವ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಒಂದು ಡೆವಲಪ್ಮೆಂಟ್ ಕಾಣ್ಬೋದು ನಮ್ಮ ರಾಜ್ಯ? ಯಾವ ಪಾರ್ಟಿ JDS ಬಂದರೆ ಒಂದು ಡೆವಲಪ್ಮೆಂಟ್ ಮಾಡ್ಬೋದು ಅಂತ ಅನಿಸ್ತದೆ. ಕುಮಾರಸ್ವಾಮಿ ಮೇಲೆ ನಂಬಿಕೆ ಇದೆ? ನಂಬಿಕೆ ಇದೆ ಅಂದರೆ ಪೂರ್ತಿ ಬರಬೇಕು. ಪೂರ್ತಿ ಫುಲ್ ಮೆಜಾರಿಟಿ ಬರಬೇಕು. ಏನೇನೊಂದು ಚೇಂಜಸ್ ಆಗ್ಬೋದು. BJP ರಾಷ್ಟ್ರೀಯ ಪಕ್ಷ, BJP ಕಾಂಗ್ರೆಸ್ ಇಂದ ಡೆವಲಪ್ಮೆಂಟ್ ಆಗಲ್ಲ ನಿರೀಕ್ಷೆ ಎಲ್ಲ ಇಲ್ಲ. ಓಕೆ ಕೊಟ್ರೆ ಒಳ್ಳೇದಾಗ್ಲಿ. ಅಂಕಲ್ ನಮಸ್ತೆ. ಆಯ್ತಾ ತಿಂಡಿ? ಆಯ್ತು. ಈಗ ಓಟ್ ಬರ್ತಿದೆ, ನೇರವಾಗಿ ನಿಮ್ಮ ಹತ್ರ ಬರ್ತೀನಿ. ಏನ್ ಓಟ್ ಹಾಕ್ಬೇಕಾರೆ ಏನ್ ಕ್ಯಾಂಡಿಡೇಟ್ ನೋಡ್ತಿರಲ್ಲ, ಪಾರ್ಟಿ ನೋಡಿ ಓಟ್ ಹಾಕ್ತೀರಾ? ಇವಾಗೆಲ್ಲ ಹೇಳಕ್ ಹೋಗ್ಬಾರ್ದು. ಹೇಳ್ಬಾರ್ದಾ? ನಮ್ಮ ಮನಸ್ಸಿನಾಗ ಇರೋದು ನಾಕ್ಬೇಕು ಅಷ್ಟೇ. ಅಷ್ಟೇ. ಈ ಬಾರಿ ಓಟ್ ಹಾಕ್ಬೇಕಾರೆ ನೀವು ಏನು ಕ್ಯಾಂಡಿಡೇಟ್ ನೋಡ್ತೀರಾ, ಪಾರ್ಟಿ ನೋಡ್ತೀರಾ? ಕ್ಯಾಂಡಿಡೇಟೇ ನೋಡೋದು ಈ ಸರಿ. ಓಕೆ, ಕ್ಯಾಂಡಿಡೇಟು ಈ ಸರಿ ಪ್ರಜಾಕೀಯಕ್ಕೆ ಹಾಕೋದು. ಪ್ರಜಾಕೀಯ? ಪ್ರಜಾಕೀಯಕ್ಕೆ ಹಾಕೋದು. ನೈಸ್. ಯಾರು ಕ್ಯಾಂಡಿಡೇಟ್ ಏನೋ ಘೋಷಣೆ ಮಾಡಿದಾರಲ್ಲಿ ಪ್ರಜಾಕೀಯ? ಇಲ್ಲ ಗೊತ್ತಿಲ್ಲ. ನಿಲ್ಲಿಸ್ಲಿ, ಅವ್ರಿಗೆ ಹಾಕ್ತೀವಿ ಓಟು ನಾವು. ಓಕೆ ಓಕೆ. ಒಂದಷ್ಟು ಜನ ಬುದ್ಧಿಜೀವಿಗಳು ಅಂತಂದ್ರೆ ತಪ್ಪಾಗಲಾರ್ದು, ಯಾಕಂದ್ರೆ ಇಂಜಿನಿಯರಿಂಗ್ ಮುಗಿಸಿದರೆ ಕೆಲಸ ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಇವ್ರ ಪ್ರಕಾರ ರಾಷ್ಟ್ರೀಯ ಪಕ್ಷ ಆದಂಥ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಅದರಿಂದ ನೋಡಿದ್ದೀವಿ ನಾವು. ಆದರೆ ಒಂದು ಹೊಸ ಅವಕಾಶವನ್ನು ಕೊಡೋಣ ಪ್ರಜಾಕೀಯ. ಉಪೇಂದ್ರ ಹತ್ರ ಕೂಡ ಹೊಸ ಐಡಿಯಾಲಜಿ ಇದೆ. ಓಕೆ, ಈಗ ಜ್ಞಾನ ಬರ್ತಾ ಇತ್ತು, ಈಗ ನೆಕ್ಸ್ಟ್ ನಾನು ಉಳ್ಳಾಳ ಹೋಗ್ತಾ ಇದ್ದೀನಿ. ಉಳ್ಳಾಳದಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ, ಬುದ್ಧಿಜೀವಿಗಳಿದ್ದಾರೆ. ಪಕ್ಕದಲ್ಲೇ ಜ್ಞಾನ ಬರ್ತಿದೆ, ಒಂದು ಕಡೆ ಅಂಬೇಡ್ಕರ್ ಕಾಲೇಜ್ ಇದೆ, ಪಾಪರಡ್ಡಿ ಪಾಳ್ಯ, ಮರಿಯಪ್ಪನ ಪಾಳ್ಯ, ಸುಮ್ನಹಳ್ಳಿ, ಅದೇ ರೀತಿ ಸುಂಕದ ಕಟ್ಟೆ ಮತ್ತು ಗೊರಗುಂಟೆ ಪಾಳ್ಯವರೆಗೂ ಈ ಒಂದು ಲಿಮಿಟ್ಸ್ ಇದೆ. ಅದ್ರ ಜೊತೆ ಹಂಗೆ ಮುಂದೆ ಹೋದರೆ BEL ವರೆಗೂ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ಇದೆ. ಹಾಗಾಗಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ಪಾರ್ಟಿ ಹೆಸರು ಹೇಳ್ತಾರೆ, ಮತ್ತು ಒಂದೊಂದು ಕಡೆ ಕ್ಯಾಂಡಿಡೇಟ್ ಹೆಸರು ಹೇಳ್ತಾರೆ, ಮತ್ತು ಯಾರು ಕ್ಯಾಂಡಿಡೇಟ್ ಅಂತ ಆಲ್ರೆಡಿ ಗೊತ್ತಿದೆ. ಕಾಂಗ್ರೆಸ್ಸಿಂದ ಕುಸುಮಾ ಅಂತ ಎಲ್ಲರೂ ಕೂಡ ಗೊತ್ತಿದೆ, BJPಯಿಂದ ಮುನರತ್ನಮ್ಮ ಅಂತಲೂ ಕೂಡ ಗೊತ್ತಿದೆ, ಯಾಕಂದರೆ ಸಚಿವರು ಕೂಡ ಆಗಿದ್ದಾರೆ. JDSಯಿಂದ ಕೃಷ್ಣಮೂರ್ತಿ ಅವರು ಕೂಡ ಕೇಳಿ ಬರ್ತಿದೆ. ಇನ್ನು ಆಪ್ಯಿಂದ ಯಾರನ್ನು ಕೂಡ ಇದು ಮಾಡಿಲ್ಲ. KRS ಪಾರ್ಟಿಯಿಂದ ಯಾರು ಮಾಡ್ತಾರೆ ಗೊತ್ತಿಲ್ಲ. ಹಾಗಾಗಿ ನೋಡೋಣ. ಓಕೆ, ನಾನೀಗ ಉಳ್ಳಾಳ ವಾರ್ಡ್ನಲ್ಲಿದ್ದೀನಿ. ಜನರ ಅಭಿಪ್ರಾಯ, ಇಲ್ಲಿ ಮಾಲೀಕರು ಮತ್ತು ಗ್ರಾಹಕರ ಅಭಿಪ್ರಾಯ ಚುನಾವಣೆ ಬಗ್ಗೆ ಏನಿದೆ ಅಂತ ಕೇಳೋಣ. ಬನ್ನಿ, ನೀವು ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕ್ತೀರಾ ಇಲ್ಲ ಪಾರ್ಟಿ ನೋಡಿ ಓಟ್ ಹಾಕ್ತೀರಾ? ಉತ್ತಮ ಕೆಲಸ ಮಾಡೋರಿಗೆ ಹಾಕೋದು ಎಲ್ಲರ ಅಭಿಪ್ರಾಯ, ಆದ್ರೆ ಇಲ್ಲಿ ಉತ್ತಮ ಕೆಲಸಗಳು ಆಗಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಏನಾಗ್ಬೇಕು ಸರ್ ಇಲ್ಲಿ ನೀವು ಕಂಡಂತೆ? ಎಲ್ಲದ್ರಲ್ಲೂ ಅಷ್ಟೇನೆ ನೋಡಿ, ಈಗ ನೀವೇ ಬಂದ್ರೆ ಸಿಗ್ನಲ್ ಅಲ್ಲಿ ಎಷ್ಟೊಂದು ಜಾಮ್ ಆಗಿತ್ತು ಆ ಪರಿಸ್ಥಿತಿ, ಆ ಕಡೆ ಈ ಕಡೆ ಒತ್ತುವರಿಗಳು, ಆ ಕಡೆ ಈ ಕಡೆ ಅಂಗಡಿಗಳು, ಅವ್ರ ಎಲ್ಲ ಪರಿಸ್ಥಿತಿ ನೋಡಿದ್ರೆ ಇಲ್ಲಿ ಪ್ರತಿದಿನ ಇದೇ ಗೋಳು ಇದೇ ಬಾಳು, ಯಾರು ಗೆದ್ರು ಇದೇ ಕಂಟಿನ್ಯೂ ಆಗಿದೆ ಅಷ್ಟೇ. ಬದಲಾವಣೆ ಅನ್ನೋದು ಬಂದಿಲ್ಲ ಯಾರಿಂದಾನು. ಸರ್ ಈಗ ಓಟ್ ಹಾಕ್ಬೇಕಾದ್ರೆ ನೀವೇನು ನೋಡಿ ಓಟ್ ಹಾಕ್ತೀರಾ? ಪಾರ್ಟಿ ನೋಡ್ತೀರಾ, ಕ್ಯಾಂಡಿಡೇಟ್ ನೋಡ್ತೀರಾ? ನಾವು ಕೆಲಸ ನೋಡ್ತೀವಿ ಸರ್. ಕೆಲಸ ಈಗ ಇದ್ದಂಥ ಕೆಲಸ ಮಾಡಿದಾರ ಅನ್ಸುತ್ತಾ? ಇನ್ನಿಲ್ಲ ಸರ್, ಮಾಡಬೇಕು ಸರ್. ನೀವು ಮಾಡಬೇಕು. ಈಗ ಎಲೆಕ್ಷನ್ ಬರ್ತಿದೆ, ನೀವು ಓಟ್ ಹಾಕ್ಬೇಕಾದ್ರೆ ಏನು ಕ್ಯಾಂಡಿಡೇಟ್ ನೋಡ್ತೀರಾ, ಪಾರ್ಟಿ ನೋಡ್ತೀರಾ? ಹೇಳ್ಕೊಳೋ ಥರ ಪಾರ್ಟಿನೂ ಇಲ್ಲ, ಕ್ಯಾಂಡಿಡೇಟ್ಸು ಇಲ್ಲ. ಬಟ್ ಈ ಸಲ ಉಪೇಂದ್ರ ಅವರು ಕಾನ್ಸೆಪ್ಟ್ ಅದೆಲ್ಲ ಚೆನ್ನಾಗಿದೆ. ಪ್ರಜಾಕೀಯಕ್ಕೆ ನಮ್ದು ಈಗ ನೀವು ತಿಳಿದವರು ನೀವು ಹೇಳಿ, ನಾಲ್ಕು ಕಡೆ ಸುತ್ತಾಡ್ತೀರ, ನಾಲ್ಕು ಕಡೆ ಯಾವ ಪಕ್ಷ ಚೆನ್ನಾಗಿದೆ, ಯಾವ ಕ್ಯಾಂಡಿಡೇಟ್ ಚೆನ್ನಾಗವ್ರು ನೀವು ಹೇಳಿ, ಸಜೆಸ್ಟ್ ಮಾಡಿ ನಮ್ಗೆ ಹೇಳಿ. ಯಾರು ಇಲ್ಲ ಅಲ್ವಾ? ಹಂಗಾಗಿ ಈ ಸದಿ ಪ್ರಜಾಕೀಯಕ್ಕೆ ಅವ್ರ ಯೋಚನೆಗಳು ಚೆನ್ನಾಗೈತೆ, ಅವ್ರ ಕಾನ್ಸೆಪ್ಟ್ಗಳು ಚೆನ್ನಾಗೈತೆ. ಹಂಗಾಗಿ ಪ್ರಜಾಕೀಯಕ್ಕೆ ನಮ್ಮದು ಬೆಂಬಲ ಇದೆ. ಯಾವುದೇ ಕಾರಣಕ್ಕೂ ಕಾಸ್ಗಾಗಲಿ, ಕ್ವಾರ್ಟರ್ಗಾಗಲಿ, ಸೀರೆಗಾಗಲಿ ನಮ್ಮ ಅಕ್ಕನ ಮಾರ್ಕೋತಾರ. ಈಗ ಎಲೆಕ್ಷನ್ ಬರ್ತಿದೆ, ಯಾವ ಪಾರ್ಟಿ ಇಷ್ಟ ಆಗ್ತಿದೆ ನಿಮಗೆ?
ಪಾರ್ಟಿ ಬದಲು ಇದೆಲ್ಲ ಸರ್, ಯಾರು ಒಳ್ಳೆ ಕೆಲಸ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರ ಮುಖ ನೋಡ್ಕೊಂಡು ಓಟ್ ಹಾಕ್ಬೇಕು ಸರ್, ಅದು ದಟ್ ಇಸ್ ಇದು ಗ್ರೇಟ್. ಈಗ ನಿಮ್ಮ ಇಲ್ಲಿ ಲೋಕಲ್ ಎಂ ಎಲ್ ಎ ಮುನಿರತ್ನಂ ಮಿನಿಸ್ಟರ್ ಕೂಡ ಆಗಿದ್ದಾರೆ, ಕೋಲಾರ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾರೆ. ಹೌದು, ಇಲ್ಲಿ ಏನೋ ಡೆವಲಪ್ಮೆಂಟ್ ವರ್ಕ್ ಮಾಡಿದಾರ? ಮಾಡಿದ್ದಾರೆ ಸರ್, ವರ್ಕ್ ಮಾಡ್ತಾ ಇದಾರೆ, ವರ್ಕ್ ಮಾಡಿದ್ದಾರೆ. ಓಕೆ, ನಾನು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಂಗುಂಟೆಯಲ್ಲಿದ್ದೀನಿ. ಕೆಂಗುಂಟೆ ಅಂದ್ರೆ ಕೂಡ ಸಾಕು ಎಲ್ಲರೂ ಕೂಡ ಗೊತ್ತಾಗುತ್ತೆ, ಅಂಬೇಡ್ಕರ್ ಕಾಲೇಜು. ಅಂಬೇಡ್ಕರ್ ಕಾಲೇಜ್ ಸುತ್ತಮುತ್ತ ಸಾಕಷ್ಟು ಒಂದಷ್ಟು ಡೆವಲಪ್ಮೆಂಟ್ ಆಗಿದೆ. ಇಲ್ಲಿನ ಪೂರ್ವಿಕರು ಕೂಡ ಇಲ್ಲಿ ಇದ್ದಾರೆ ಒಂದಷ್ಟು ಜನ, ಇಲ್ಲೇ ಮೂಲ ನಿವಾಸಿಗಳು ಅತಿ ಹೆಚ್ಚಿನ ಜನ ಇದ್ದಾರೆ, ಅವ್ರನ್ನ ಕೂಡ ಇಲ್ಲಿ ಕ್ಷೇತ್ರದ ಜನಾಭಿಪ್ರಾಯ ಕೇಳೋಣ. ಅಣ್ಣ, ನಿಮ್ಮ ಹೆಸರು? ರಂಗಸ್ವಾಮಿ ಅಂತ. ರಂಗಸ್ವಾಮಿ ಅವರೇ, ಈಗ ಮತಯಾಚನೆ ಬರ್ತಿದೆ, ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಎಲೆಕ್ಷನ್ಗೆ, ಏನು ಕ್ಯಾಂಡಿಡೇಟ್ ನೋಡ್ತೀರಾ ಪಾರ್ಟಿ ನೋಡ್ತೀರಾ ನೀವು ಓಟ್ ಹಾಕ್ಬೇಕಾರೆ? ಕ್ಯಾಂಡಿಡೇಟು ಪಾರ್ಟಿ ಎರಡೂ ನೋಡ್ತೀವಿ. ಎರಡೂ ನೋಡ್ತೀರಾ? ಈ ಬಾರಿ ನಿಮ್ಮ ಆದ್ಯತೆ ಯಾರಿಗೆ? ನಮ್ಮ ಆದ್ಯತೆ ಕುಸುಮಾ ಮೇಡಮ್. ಕುಸುಮಾಗೆ, ಓಕೆ ಸರ್. ಸರ್, ಇಲ್ಲಿನ ಶಾಸಕರ ಬಗ್ಗೆ ಹೇಳೋದಾದರೆ ಏನು ಕೆಲಸ ಮಾಡಿದಾರಾ? ಸರ್, ಕೆಲಸ ಮಾಡಿದ್ದಾರೆ ಅಂದರೆ ಈ ಅಭಿವೃದ್ಧಿ ಅಂದರೆ ಬರೀ ತಾರಾಕೋದು ಮತ್ತು ಕೆರೆಗಳನ್ನೆಲ್ಲ ಇದು ಮಾಡಿ ಪಾರ್ಕ್ ಮಾಡೋದೇ ಅಭಿವೃದ್ಧಿ ಅಲ್ಲ, ಒಬ್ಬ ಮನುಷ್ಯನಿಗೆ ಮೂಲಭೂತವಾದಂಥ ಸೌಕರ್ಯಗಳು ಒದಗಿಸೋದು ಅಭಿವೃದ್ಧಿ. ಆ ಶಾಸಕರು ತಾರಾಕೋದು ಮತ್ತು ಕೆರೆಗಳನ್ನ ಚಿಕ್ಕದಾಗಿ ಮಾಡಿ ಪಾರ್ಕ್ ಮಾಡೋದು ಬಿಟ್ಟರಿದ್ರೆ ಇನ್ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಸರ್, ತಮ್ಮ ಹೆಸರು? ನನ್ನ ಹೆಸರು ಅಂಜಿ ಅಂತ. ಸರ್, ನೀವು ಓಟ್ ಹಾಕ್ಬೇಕಾರೆ ಏನು ಕ್ಯಾಂಡಿಡೇಟ್ ನೋಡ್ತೀರಾ ಪಾರ್ಟಿ ನೋಡ್ತೀರಾ? ಎರಡೂ ನೋಡಬೇಕಾಗುತ್ತೆ, ಮುಖ್ಯವಾಗಿ ಅಭಿವೃದ್ಧಿ ನೋಡಬೇಕು. ಓಕೆ, ನಾನು ಇಲ್ಲಿಂದ ಕೆಂಗುಂಟೆಯಿಂದ ಈಗ ನೆಕ್ಸ್ಟು ನಾಗರಬಾಯಿ ಬಿ ಡಿ ಎ ಕಾಂಪ್ಲೆಕ್ಸ್ ಇದೆ, ಅದಕ್ಕಿಂತ ಮುಂಚಿತವಾಗಿ ಪಾಪರೆಡ್ಡಿ ಪಾಳ್ಯ ಇದೆ, ಅಲ್ಲಿ ಕೂಡ ಹೋಗ್ತೀನಿ, ಒಂದಷ್ಟು ಜನರ ಅಭಿಪ್ರಾಯ ಕೇಳೋಣ, ಬನ್ನಿ ಏನು ಹೇಳ್ತಾರೆ ಅಂತ. ಓಕೆ, ನಾನೀಗ ಪಾಪರೆಡ್ಡಿ ಪಾಳ್ಯದ ಮರಿಲಿಂಗಪ್ಪ ಲೇಔಟ್ನಲ್ಲಿದ್ದೀನಿ. ಇಲ್ಲಿನ ಒಂದಷ್ಟು ಜನ ಸ್ಥಳೀಯರನ್ನು ಮಾತಾಡ್ಸೋಣ, ಏನು ಹೇಳ್ತಾರೆ ಸರ್? ಈಗ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಆದ್ಯತೆ ಯಾವುದಕ್ಕೆ ಸರ್? ಕ್ಯಾಂಡಿಡೇಟ್ ಸರ್. ಕ್ಯಾಂಡಿಡೇಟ್? ಕ್ಯಾಂಡಿಡೇಟ್. ಯಾವ ಕ್ಯಾಂಡಿಡೇಟ್ಗೆ ನಿಮ್ಮ ಮತ ಇಸಲ್ಲ? ನೋಡೋಣ ಸರ್, ನೋಡೋಣ. ಯಾರು ವರ್ಕ್ ಮಾಡ್ತಾರೋ ಅಂಥವ್ರಿಗೆ, ನಮ್ಮ ಕೆಲಸಕ್ಕೆ ಯಾರು ಇದು ಮಾಡ್ತಾರೋ ಅಂಥವ್ರಿಗೆನೆ. ಓಕೆ, ಇನ್ನು ನೀವು ಆಯ್ಕೆ ಮಾಡಿದಂಥವ್ರು ಈಗ ಸಚಿವರು ಕೂಡ ಆಗಿದ್ರು, ಎರಡು ಮೂರು ಬಾರಿ ಶಾಸಕರಾಗಿದ್ರು, ಡೆವಲಪ್ಮೆಂಟ್ ಏನಾದರೂ ಮಾಡಿದ್ರ? ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅವರು ಏನು ಇದಿಲ್ಲ, ಮಾಡ್ತಾ ಇದ್ದಾರೆ. ಸೊ ಎಲೆಕ್ಷನ್ ಬಗ್ಗೆ ನಿಮಗೆ ಡೀಟೇಲ್ ಬೇಕು ಅಂತಂದರೆ ಇಲ್ಲಿ ಯಾರು ಅಷ್ಟೇ ಪಕ್ಷ ಗಿಕ್ಷ ಯಾರೂ ಇದಿಲ್ಲ, ಯಾರು ಕೆಲಸ ಮಾಡ್ತಾರೋ ಓಟ್ ತಗೊಳ್ಳಿ, ಆವ ಇದ್ರಿಂದ ಮಾಡ್ತಾ ಇದ್ದೀವಿ, ನೋಡೋಣ. ಸೊ ಅವ್ರ ಓಟು ಅವ್ರ ಕೈಯಲ್ಲಿದೆ, ನಮ್ಮ ಕೈಯಲ್ಲಿಲ್ಲ. ಅದು ಈಗ ನೀವು ಆಯ್ಕೆ ಮಾಡೋರು ನೀವು ಹೇಳಬೇಕು ನಿಮ್ಮ ಮತ ಏನು ಪಾರ್ಟಿಗ ಇಲ್ಲಾಂದ್ರೆ ಕ್ಯಾಂಡಿಡೇಟ್ಗ? ಇಲ್ಲಿ ಕ್ಯಾಂಡಿಡೇಟ್ಗೆ ಬರುತ್ತೆ ಸರ್, ಪಕ್ಷ ಅಂತ ಬರೋಲ್ಲ. ಇಲ್ಲಿ ಕೆಲಸ ಮಾಡೋರು ಯಾರು ಮಾಡ್ತಾರೋ ಅದು ಯಾವ ಪಕ್ಷ ಆದ್ರೂ ಅವ್ರಿಗೆ ಖಂಡಿತ ಓಟು. ಓಕೆ ಸರ್, ಥ್ಯಾಂಕ್ ಯು. ಸರ್, ನೀವು ಓಟ್ ಹಾಕ್ಬೇಕಾದ್ರೆ ಏನು ನೋಡ್ತೀವಿ ಸರ್, ಏನು ನಿರೀಕ್ಷೆ ಮಾಡ್ತೀವಿ? ನಾವು ವ್ಯಕ್ತಿನ ನೋಡ್ತೀವಿ. ವ್ಯಕ್ತಿ ಈಗಿದ್ದಂಥ ವ್ಯಕ್ತಿ ಕೆಲಸ ಮಾಡಿದಾರ? ಅಷ್ಟಕ್ಕಷ್ಟೇ. ಅಷ್ಟಕ್ಕಷ್ಟೇ, ಹೇಳ್ಕೊಳ್ಳೋಂಥದ್ದೇನಿಲ್ಲ. ನೀವು ಕಂಡಂತೆ ಆ ವ್ಯಕ್ತಿಯಿಂದ ಏನು ಮಾಡಬಹುದಿತ್ತು? ಇಲ್ಲಿ ನಾನಾ ರೀತಿ ಕೆಲಸಗಳು ಮಾಡ್ಬೋದಿತ್ತು, ಯಾವ ಕೆಲಸನೂ ಎಲ್ಲ ಅರ್ಧಂಬರ್ಧ, 40% ಎಲ್ಲ ಅರ್ಧಂಬರ್ಧ. ಈಗ ಹಾಕೋಯ್ತಾರೆ, ನಾಳೆ ಬೆಳಗ್ಗೆ ಕಿತ್ತೋಯ್ತದೆ, 50% ಆಗಿದೆ ಅಷ್ಟೇ, ಇನ್ನು 50% ಹಂಗೆ ಇದೆ. ಈಗ ಎಲೆಕ್ಷನ್ ಟೈಮು, ಒಂದಷ್ಟು ಕಡೆ ಎಲ್ಲ ಕಡೆನೂ ಕೂಡ ಕೆಲ ಕಾಮಗಾರಿ ಸ್ಟಾರ್ಟ್ ಆಗಿದೆ, ರೋಡ್ಗಳು ಹಾಕ್ತಿದ್ದಾರೆ, ಇಷ್ಟು ದಿವಸ ಕಳಪೆ. ಸರ್, ಎಲೆಕ್ಷನ್ ಬಂದಾಗ ಸುಣ್ಣ ಬಳಿ ಎಲ್ಲರೂ ಬಳಿತಾರೆ, ಈಗ ನಾನು ಬಳಿತೀನಿ, ಸುಣ್ಣ ಬಳಿತೀನಿ, ಎಲ್ಲರೂ ಬಳಿತಾರೆ ಬಳಿಯೋದಕ್ಕೆ. ಈ ಎಲೆಕ್ಷನ್ ಬಂದಿಗೆ ಮುಂಚೆ ಅವ್ರು ಕವರೇಜ್ ಮಾಡ್ಕೊಂಡಿದ್ರೆ 100% ಓಟ್ ಸಿಗ್ತಾ ಇತ್ತಲ್ವಾ? ಎಲೆಕ್ಷನ್ ಹತ್ರ ಬಂದಾಗ ಮಾಡೋಂಥ ನೆಸೆಸಿಟಿ ಏನಿಲ್ಲ. ಅವಾಗ ಏನಂತದೆ ಅವರು, ಓ ನನಗಾಗ್ತಾರೆ ನನಗಾಗ್ತಾರೆ ಅಂತ ಮುಂದೆ ನಿಂತ್ಕೊಂಡು ಮಾಡ್ತಾರೆ, ಅವಾಗ ತಾತ್ಕಾಲಿಕವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಏನು ಅವಾಗಿಂದ ಏನು ಮಾಡ್ಕೊಂಬಂದಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಅಂಕಲ್, ತಮ್ಮ ಹೆಸರು? ಕುಮಾರ್ ಅಂತ. ಕುಮಾರ್, ಕುಮಾರ್ ಅಣ್ಣರೇ, ಏನು ಓಟ್ ಹಾಕ್ಬೇಕಾದ್ರೆ ಏನು ನೋಡಿ ಓಟ್ ಹಾಕ್ತೀರಾ? ಸರ್, ನಮ್ಮ ಕರ್ನಾಟಕದಲ್ಲಿ ನಾನು ಆ ಪಕ್ಷ ಈ ಪಕ್ಷ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಜಾತ್ಯತೀತ ಪಕ್ಷ ಅಂದ್ರೆ ನಮ್ಮ ಕುಮಾರಣ್ಣರಿದ್ದ ಕಾಲದಲ್ಲಿ ನಮ್ಮಂತ ಆಟೋ ಡ್ರೈವರ್ಗಳಿಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು. ನಮ್ಮ ಕುಮಾರಣ್ಣರಿದ್ದ ಸರ್ಕಾರದಲ್ಲಿ ನಾವೆಲ್ಲ ಚೆನ್ನಾಗಿದ್ವಿ, ಸುಭಿಕ್ಷವಾಗಿತ್ತು ನಮ್ಮ ಕರ್ನಾಟಕ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್. ಓಕೆ, ಮತ್ತೊಂದಷ್ಟು ಜನ ನಾಡಿ ಮಿಡಿತ ಏನಿದೆ, ಮತದಾರರ ಒಲವು ಯಾವ ಕಡೆ ಇದೆ ಅನ್ನೋದನ್ನ ಬೇರೆ ಏರಿಯಾಗೆ ಹೋಗಿ ತಿಳ್ಕೊಂಡು ಬನ್ನಿ. ಓಕೆ, ನಾನು ಮರಿಯಪ್ಪನ ಪಾಳ್ಯದ ಒಂದಷ್ಟು ಜನ ನಿವಾಸಿಲೇನ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಈಗ ಎಲೆಕ್ಷನ್ ಬರ್ತಿದೆ, ನೀವು ಓಟ್ ಹಾಕಿರ್ತೀರಾ ಆಲ್ರೆಡಿ, ಈಗ ಓಟ್ ಹಾಕ್ಬೇಕಾದ್ರೆ ಏನು ನೋಡಿ ಓಟ್ ಹಾಕ್ತೀರಾ? ಪಾರ್ಟಿ ನೋಡ್ತೀರಾ, ಕ್ಯಾಂಡಿಡೇಟ್ ನೋಡ್ತೀರಾ? ಯಾವ ಪಾರ್ಟಿನೂ ಸರಿ ಇಲ್ಲ, ಯಾರಿಗೂ ವೋಟ್ ಮಾಡಲ್ಲ. ಯಾರಿಗೂ ವೋಟ್ ಮಾಡಲ್ಲ? ಏನು ಸರಿಯಾಗಿ ಕೆಲಸ ಮಾಡಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಜೀವನ ಮಾಡೋಕ್ಕಾಗ್ತಿಲ್ಲ, ಎಲ್ಲ ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಕಾಂಗ್ರೆಸ್ ಅವ್ರು ಬಂದರೂ ಅದನ್ನೇ ಮಾಡೋದು, ಬಿ ಜೆ ಪಿನವ್ರು ಬಂದರೂ ಅದೇ ಮಾಡೋದು, ಜೆ ಡಿ ಎಸ್ ಬಂದರೂ ಅದನ್ನೇ ಮಾಡ್ತಾರೆ. ಹಂಗಾಗಿ ಏನು ಪ್ರಯೋಜನ ಇಲ್ಲ ಯಾರಿಗೂ ವೋಟ್ ಮಾಡಿ. ಯಾರು ಎಜುಕೇಟೆಡ್ಸ್ ಆಗಲಿ ಯಾರೂ ಇಲ್ಲ ಅಲ್ಲಿ ಪೊಲಿಟಿಕ್ಸಲ್ಲಿ, ಹಂಗಾಗಿ ಯಾರಿಗೂ ಮಾಡಲ್ಲ. ಓಕೆ, ಇಲ್ಲಿ ನಿವಾಸಿಗಳು ಮಾತು ಏನಂತಂದರೆ,
ಒಂದಷ್ಟು ಡೆವಲಪ್ಮೆಂಟ್ ವರ್ಕ್ಗಳು ಮಾಡ್ಬೋದಿತ್ತು. ಧೂಳಿದೆ, ರಸ್ತೆಗಳು ಸರಿಯಿಲ್ಲ, ರಸ್ತೆ ಹಳ್ಳಗುಂಡೆ ಇದೆ, ಮತ್ತು ಮಳೆ ಬಂದಾಗ ನೀರು ನಿಲ್ಲುತ್ತೆ, ನಿರಂತರವಾಗಿ ಸಮಸ್ಯೆ ಇದೆ. ಆದರೆ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರ ಕಲ್ಪಿಸುವಂಥ ಕೆಲಸ ಮಾಡಿಲ್ಲ ಅನ್ನೋದು ಇಲ್ಲಿನ ಸ್ಥಳೀಯರ ಮಾತಾಗಿದೆ. ಹಾಗಾಗಿ ಈ ಬೇಸರದಿಂದ ಯಾರೇ ಬಂದರೂ ಕೂಡ ಇಲ್ಲಿ ಡೆವಲಪ್ಮೆಂಟ್ ವರ್ಕ್ ಆಗೋದು, ನಿರೀಕ್ಷೆ ಮಾಡೋದು ಅಷ್ಟಕ್ಕಷ್ಟೇ ಕಷ್ಟ ಅಂತ ಹೇಳ್ಬಿಟ್ಟು ಮತದಾನ ಮಾಡೋದು ಬೇಡ ಅಂತ ರೀತಿಯಾಗಿ ತೀರ್ಮಾನ ಮಾಡಿದರೆ, ಹಾಗಾಗಿ ಆ ರೀತಿಯಾಗಿ ಯಾರು ಕೂಡ ತೀರ್ಮಾನ ಮಾಡಬಾರ್ದು. ತಮ್ಮ ಹಕ್ಕನ್ನು ಚಲಾಯಿಸಿ ನೀವು ಪಕ್ಷವನ್ನು ನೋಡ್ತೀರಾ, ಇಲ್ಲ ಅಭ್ಯರ್ಥಿಯನ್ನು ನೋಡ್ತೀರಾ, ಡೆವಲಪ್ಮೆಂಟ್ ವರ್ಕ್ ಅನ್ನು ನೋಡಿ ಮತಯಾಚನೆ ಮಾಡ್ತೀರಾ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅನ್ನೋದು ಪೌಟಿಯ ಮಾತಾಗಿದೆ. ಆರ್ನಗರದಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿರುವಂಥ ಲೇಔಟ್ ಅಂದರೆ ಎನ್ ಜಿ ಎಫ್ ಲೇಔಟ್ ಅಂತಲೂ ಕೂಡ ಹೇಳ್ಬೋದು. ಆ ಒಂದು ಎನ್ ಜಿ ಎಫ್ ಲೇಔಟಲ್ಲಿ ಸಾಕಷ್ಟು ಜನ ಇವತ್ತು ಸ್ನೇಹಿತರೆಲ್ಲ ಸೇರ್ಕೊಂಡಿದ್ದಾರೆ. ಸಂಡೇ ಆಗಿರೋದ್ರಿಂದ ಇವತ್ತು ಆ ಒಂದು ಎಲ್ಲರನ್ನು ಕೂಡ ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಮೋಹನ್ ಕುಮಾರ್ ಅಂತ ಸರ್. ಸರ್ ಈಗ ಎಲೆಕ್ಷನ್ ಬರ್ತಿದೆ, ಏನು ಕ್ಯಾಂಡಿಡೇಟ್ ನೋಡಿ ವೋಟ್ ಹಾಕ್ತೀರಾ ಇಲ್ಲ ಪಾರ್ಟಿ ನೋಡ್ತೀರಾ ನೀವು? ಈಗ ನಮಗೆ ಒಳ್ಳೆ ಕ್ಯಾಂಡಿಡೇಟ್ ಬೇಕು ಸರ್. ನಮಗೆ ಒಳ್ಳೆ ಕ್ಯಾಂಡಿಡೇಟ್ ಬೇಕು, ರಾಜಕೀಯದಲ್ಲಿ ಒಳ್ಳೆ ಪ್ರಭಾವ ಇರತ್ತಂತವ್ರು, ಮತ್ತೆ ಜನ ಸಾಮಾನ್ಯರಿಗೆ ಒಳ್ಳೇದು ಮಾಡುವಂಥವ್ರು ಅಂತ ವ್ಯಕ್ತಿಗಳೇ ಬೇಕು ನಮಗೆ. ಓಕೆ, ಇಲ್ಲಿ ಮುನಿರತ್ನವ್ರು ಒಳ್ಳೆ ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡಿದ್ದಾರೆ, ಜನಾಭಿಪ್ರಾಯನೂ ಅವ್ರ ಕಡೆನೇ ಫೇವರ್ ಆಗಿದೆ, ಆಮೇಲೆ ಒಲವು ಜಾಸ್ತಿ ಇದೆ, ಆಮೇಲೆ ಜನಗಳು ಸ್ಪಂದಿಸ್ತಾರೆ ಚೆನ್ನಾಗೆ, ಆದ್ರಿಂದ ಅವರೇ ಗೆಲ್ಲೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಸರ್ ತಮ್ಮ ಹೆಸರು? ರುದ್ರಪ್ಪ ಅಂತ. ರುದ್ರಪ್ಪ ಸರ್, ಹೇಳಿ ರುದ್ರಪ್ಪ ಸರ್, ಈಗ ಎಲೆಕ್ಷನ್ ಬರ್ತಿದೆ, ಯಾವ್ದಕ್ಕೆ ಆದ್ಯತೆ ಕೊಡ್ತೀರಾ, ಪಾರ್ಟಿಗ ಇಲ್ಲ ಕ್ಯಾಂಡಿಡೇಟ್ಗ ನೀವು? ನಾವು ಕ್ಯಾಂಡಿಡೇಟ್ಗೆ ಮತ್ತೆ ಪಾರ್ಟಿ ಎರಡು ಚೆನ್ನಾಗಿದ್ರೆ ಒಳ್ಳೆ ಕೆಲಸ ಮಾಡೋರಿಗೆ ಆದ್ಯತೆ ಕೊಡ್ತೀವಿ. ಓಕೆ ಸರ್, ತಮ್ಮ ಹೆಸರು? ಭರಮಪ್ಪ. ಭರಮಪ್ಪ ಸರ್, ನಿಮ್ಮ ಪ್ರಕಾರ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಒಂದು ಡೆವಲಪ್ಮೆಂಟ್ನ ಕಾಣ್ಬೋದು? ಪಕ್ಷ ಅನ್ನೋದಕ್ಕಿಂತ ಇಲ್ಲಿ ಚೆನ್ನಾಗಿ ಮಾಡವ್ರೆ ಕೆಲಸ, ಬಿ ಜೆ ಪಿ ಪಕ್ಷ ಚೆನ್ನಾಗಿ ಮಾಡವ್ರೆ, ನೋಡೋಣ ಮುಂದೆ ಯಾವ್ದು ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ, ಅತಂತ್ರವಾಗಿದೆ, ನೋಡೋಣ. ಸರ್ ತಮ್ಮ ಹೆಸರು? ಗಂಗಾಧರ್. ಸರ್ ನೀವು ನೋಡಿದಂತೆ ಇಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ, ಇನ್ನೂ ಏನು ಮಾಡ್ಬೋದಿತ್ತು ಅಂತ ಏನಾದ್ರು ಅನಿಸಿಕೆ ನೀವು ಇಲ್ಲಿನವರಾಗಿ? ಡೆವಲಪ್ಮೆಂಟ್ ಸುಮಾರು ಮಾಡಿದ್ದಾರೆ, ಆದರೂ ಈ ಸಲ ನಾವು ಜೆ ಡಿ ಎಸ್ಗೆ ಕುಮಾರಸ್ವಾಮಿ ಅವ್ರಿಗೆ ಅಧಿಕಾರ ಕೊಡೋಣ ಅಂತ. ಪ್ರಾದೇಶಿಕ ಪಕ್ಷಕ್ಕೆ ನಿಮ್ಮ ಅವಕಾಶ ಕೊಡೋಣ ಅಂತ. ಓಕೆ ಸರ್. ಸರ್ ತಮ್ಮ ಹೆಸರು? ನಂದಕುಮಾರ್. ನಂದಕುಮಾರ್ ಸರ್, ಹೇಳಿ ನಂದಕುಮಾರ್ ಸರ್, ನಿಮ್ಮ ಆದ್ಯತೆ ಏನು ಪಾರ್ಟಿಗ ಅಲ್ಲ ಕ್ಯಾಂಡಿಡೇಟ್ಗ? ಸರ್ ಇಲ್ಲಿ ಪಾರ್ಟಿ ಮತ್ತು ಕ್ಯಾಂಡಿಡೇಟ್ ಅಂತೆಲ್ಲ ಕೆಲಸ ಮಾಡೋರು ವ್ಯಕ್ತಿ ಬೇಕು, ಅದು ಯಾವ ಪಕ್ಷದವರಾಗ್ಬೋದು ಅದು ಬರೋದಿಲ್ಲ, ಜನಕ್ಕೆ ಸೇವೆ ಮಾಡಬೇಕಂತ ಒಳ್ಳೆ ಕ್ಯಾಂಡಿಡೇಟ್ ಆದರೆ ತುಂಬ ಉತ್ತಮ ಅನಿಸುತ್ತೆ ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ಕ್ಷೇತ್ರಕ್ಕೆ. ಓಕೆ ಸರ್. ಸರ್ ನೀವು ಏನು ಕ್ಯಾಂಡಿಡೇಟ್ ನೋಡಿ ವೋಟ್ ಹಾಕ್ತೀರಾ ಇಲ್ಲ ಪಾರ್ಟಿ ನೋಡಿ ವೋಟ್ ಹಾಕ್ತೀರಾ? ಸರ್ ಪಾರ್ಟಿ ನೋಡಿ, ಈ ರಾಜ್ಯಕ್ಕೆ ಪ್ರಾದೇಶಿಕ ಪಕ್ಷ ಅಗತ್ಯ ಇದೆ, ಈ ನ್ಯಾಷನಲ್ ಪಾರ್ಟಿಗಳು ನೋಡಿ ಸಾಕಾಗಿದೆ, ಈ ರಾಜ್ಯಕ್ಕೆ ಕುಮಾರಸ್ವಾಮಿ ಅಂತ ಒಬ್ಬ ದಿಟ್ಟ ನಾಯಕ ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯಕ್ಕೆ. ಯುವಕರಿಗೆ ನೋಡಿ, ಇಲ್ಲಿ ಕುಂತಿರೋ ಯುವಕರಿಗೆ ಏನಾದ್ರು ಉದ್ಯೋಗ ಬೇಕು, ರೈತರಿಗೆ ಒಳ್ಳೆ ಕೆಲಸ ಬೇಕು ಅಂದರೆ ಈ ರಾಜ್ಯಕ್ಕೆ ಕುಮಾರಸ್ವಾಮಿ ಬರಬೇಕು, ಮತ್ತೊಮ್ಮೆ ಕುಮಾರಸ್ವಾಮಿ ಬರಲೇಬೇಕು. ಓಕೆ ಸರ್. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಲಿಂಗರಾಜ್ ಗೌಡ ಅಂತ. ಮೇನ್ ಬಂದು ಇವಾಗ ಮೋರಿ ಮಾಡ್ತಾ ಇದ್ದಾರೆ, ಮೋರಿ ಮೇಲೆ ಎರಡು ಇಟ್ಕೆ ಇಕ್ಬಿಟ್ಟು ಅದ್ರ ಮೇಲೆ ಕಲ್ಲಾಕ್ತಾ ಇದ್ದಾರೆ, ಅದು ಕ್ವಾಲಿಟಿ ಇಲ್ಲ. ಅಟ್ ಲೀಸ್ಟ್ ಕೆಲಸ ಅಂದ್ರೆ ಚೆನ್ನಾಗಿದೆ, ಅದನ್ನೇ ಒಂದು ಸ್ವಲ್ಪ ಕ್ವಾಲಿಟಿ ಮಾಡಿದ್ರೆ ಜನಗಳು ಅನುಕೂಲ ಆಗ್ತದೆ, ಆಮೇಲೆ ಈ ರೋಡ್ಗೆ ಒಂದು ಸ್ವಲ್ಪ ಬೇಗ ಟಾರ್ ಹಾಕಿದ್ರೆ ಒಳ್ಳೇದು, ಆಮೇಲೆ ಇನ್ನೊಂದು ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಏರಿಯಾದಲ್ಲಿದ್ರೆ, ಇಲ್ಲಿ ಸಾಕಷ್ಟು ಜನ ಒಂದೇ ಕಡೆ ಇದ್ದಾರೆ, ಅವ್ರನ್ನು ಕೂಡ ಎಲ್ಲರ ಅಭಿಪ್ರಾಯನೂ ಕೂಡ ಕೇಳೋಣ. ಜನರ ನಾಡಿ ಮಿಡಿತಾ ಏನಿದೆ, ಯಾರ ಪಕ್ಷದ ಪರ ಇವರು ಒಲವಿದೆ, ಎಲ್ಲ ಅಭ್ಯರ್ಥಿಯನ್ನು ನೋಡ್ತಾರೆ ಅನ್ನೋದನ್ನ ಕೇಳೋಣ. ಸರ್ ನಮಸ್ತೆ. ಏನು ಸರ್ ಎಲ್ಲ ಒಟ್ಟಿಗೆ ಸೇರಿದಿರಿ? ಎಲ್ಲ ಏನಿಲ್ಲ, ನಮಗೆ ಯಾರು ಅಭಿವೃದ್ಧಿ ಮಾಡ್ತಾರೋ ಏರಿಯಾದಲ್ಲಿ ಅವ್ರ ಇದಕ್ಕೆ ಒಟ್ಟು ಜನ ತೀರ್ಮಾನ ಮಾಡ್ತಾರೆ. ಈಗಿದ್ದಂಥವ್ರು ಏನೋ ಡೆವಲಪ್ಮೆಂಟ್ ಮಾಡಿದಾರೆ ಅನ್ಸುತ್ತೆ ನಿಮಗೆ? ಮಾಡ್ತಾರಲ್ಲ, ಮಾಡಿದಾರಲ್ಲ, ಮಾಡಿದ್ದಾರೆ, ಮಾಡಿ ಇರತಕ್ಕಂಥದ್ದು ಅವ್ರಿಗೆ ಅವ್ರಿಗೆ ಕೊಡ್ಬೇಕಾಗ್ತದೆ. ಸರ್ ತಾವು ಕೂಡ ಒಬ್ಬ ವಕೀಲರಾಗಿದ್ರಿ, ನೀವು ಕಂಡಂತೆ ಏನ್ ಡೆವಲಪ್ಮೆಂಟ್ ಆಗಿದೆ, ಇನ್ನು ಏನಾಗಬೇಕಿತ್ತು ಸರ್? ಇಲ್ಲಿ ರಸ್ತೆಗಳು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ, ರಸ್ತೆಗಳು ಮಾಡಿದ್ದಾರೆ, ಒಳಚರಂಡಿಗಳು ಮಾಡಿದ್ದಾರೆ, ಕೆರೆ ಅಭಿವೃದ್ಧಿ ಮಾಡಿದ್ದಾರೆ, ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಜನಗಳಿಗೆ ಏನು ಬೇಕೋ ಕುಡಿಯೋ ನೀರುಗಳ ಫೆಸಿಲಿಟಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಮಾಡಿದ್ದಾರೆ. ಈಗ ನೀವು ವೋಟ್ ಹಾಕ್ಬೇಕಾರೆ ಈ ಬಾರಿ ಏನು ಕ್ಯಾಂಡಿಡೇಟ್ ನೋಡ್ತೀರಾ, ಪಾರ್ಟಿ ನೋಡ್ತೀರಾ? ಕೆಲಸ ನೋಡ್ತೀವಿ. ಕೆಲಸ ಕೆಲಸ ಈ ಸತಿ ಕೆಲಸ ಮಾಡಿದ್ದಾರೆ, ಕೆಲಸ ನೋಡಿ ಹಾಕ್ತೀವಿ. ಓಕೆ ಸರ್. ಸರ್ ತಮ್ಮ ಹೆಸರು? ಶಿವಕುಮಾರ್ ಅಂತ ಸರ್. ನಾವು ಸರ್ ಇಲ್ಲಿ ಆರ್ ಆರ್ ನಗರದಲ್ಲಿ ನಮ್ಮದು ಕ್ಷೇತ್ರ, ನಾವು ಅಭಿವೃದ್ಧಿ ಯಾರು ಮಾಡಿದ್ದಾರೆ ಅವ್ರ ಪರವಾಗಿ ನಾವು ಮಾಡಿದ್ದಾರೆ. ಸಾಮಾನ್ಯವಾಗಿ ಈಗಿರೋರು ಮಾಡಿದ್ದಾರೆ, ಸಾಕಾದಷ್ಟು ಮಾಡಿದ್ದಾರೆ, ಸಾರ್ವಜನಿಕರಿಗೆ ಇನ್ನೂ ಮಾಡಬೇಕು. ಈಗ ರಸ್ತೆ ನೀರಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇದೇ ಮುಂದುವರೆದ್ರೆ ಅವ್ರಿಗೆ ನಮ್ಮ ಒಲವಿದೆ. ಓಕೆ ಸರ್. ಸರ್ ನಿಮ್ಮ ಅಭಿಪ್ರಾಯ ಹೇಳಿ, ಏನು ನೀವು ವೋಟ್ ಹಾಕ್ಬೇಕಾದ್ರೆ ಏನು ನೋಡ್ತೀರಿ, ಕ್ಯಾಂಡಿಡೇಟ್ ನೋಡ್ತೀರಾ, ಪಾರ್ಟಿ ನೋಡ್ತೀರಾ, ಡೆವಲಪ್ಮೆಂಟ್ ವರ್ಕ್ ಮಾಡ್ತೀರಾ? ಓನ್ಲಿ ಡೆವಲಪ್ಮೆಂಟ್ ಸರ್. ಓನ್ ಡೆವಲಪ್ಮೆಂಟ್. ಏನು ಬೆಳವಣಿಗೆ ಆಗಿದೆ ಕ್ಷೇತ್ರ ಅದನ್ನು ನೋಡ್ಕೊಂಡು ನಾವು ವೋಟ್ ಮಾಡ್ತೀವಿ. ನೀವು ಕಂಡಂತ ಡೆವಲಪ್ಮೆಂಟ್ ಆಗಿದೆ? 100% ಆಗಿದೆ ಸರ್. ಹಾಂ,
ಹೇಳ್ಬೇಕಾದ್ರೆ ಇನ್ನೂ ಸಾಕಷ್ಟು ಇದೆ ಆಗುತ್ತೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ಓಕೆ, ಇದಿಷ್ಟು ಜನರ ನಾಡಿ ಮಿಡತಿನ ಮಾತಾಗಿದೆ. ಹಾಗಾಗಿ ಏನೇ ಯಾರು ಏನೇ ಹೇಳಿದ್ರು ಕೂಡ ಮುನ್ರತ್ನಮ್ಮು ಈ ಬಾರಿ ಹ್ಯಾಟ್ರಿಕ್ ಬರ್ಸರ, ಇಲ್ಲಾಂತಂದ್ರೆ ಕಾಂಗ್ರೆಸ್ಸು ಮುಂದೆ ಇದ್ದಂಥ ತಮ್ಮ ಪ್ರಾಬಲ್ಯ ಇದ್ದಂಥ ಕಾಂಗ್ರೆಸ್ ಅನ್ನ ಮತ್ತೊಮ್ಮೆ ಏನಾದ್ರು ಕ್ಷೇತ್ರ ವಶಪಡಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಏನನ್ನ ತೆರೆಮರೆಯಲ್ಲಿ ಕಸರತ್ತು ನಡೆಸುತ್ತಾ, ಇಲ್ಲ ಈ ರಾಷ್ಟ್ರೀಯ ಪಕ್ಷಗಳನ್ನ ಧಿಕ್ಕರಿಸಿ JDS ಏನಾದರೂ ದಳಪತಿಗಳೇನಾದರೂ ಒಂದು ಹೊಸ ದಾಳವನ್ನು ಏನಾದರೂ ಉದುರಿಸ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕೆ. ಇದೆಲ್ಲವನ್ನು ಕೂಡ ತೀರ್ಮಾನ ಆಗಬೇಕಾದ್ರೂ ಕೂಡ ಕ್ಷೇತ್ರದ ಜನತೆ ಯಾರಿಗೆ ಆಶೀರ್ವಾದ ಮಾಡ್ತಾಳೆ, ಅದ್ರ ಜೊತೆ ರಾಜರಾಜೇಶ್ವರಿಯ ಕೃಪೆ ಯಾರ ಮೇಲೆ ಇನ್ನೂ ಇದೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾಮನ್ ಶರತ್ ಜೊತೆ ಮಲನಳ್ಳಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು.